ಕಪ್ಪ ಕೇಳುವುದಕ್ಕೆ ಮಾಂಡ್ರು ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಹೇ ತ್ಯಾಕರೆ, ಏನಂದೆ? ಕಪ್ಪವೇ, ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ತಿಂದ ಕೂಲಿಯನ್ನು ನಾವು ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ಹಾಗಿದ್ದು ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮವರೊಂದಿಗೆ ಉತ್ತಿರ ಬಿತ್ತಿರ, ನೀರು ಹಾಯಿಸಿ ನಾಟಿ ನೆಟ್ಟಿರ, ಹೊರೆ ಹೊತ್ತಿರ, ದರಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಹೇ ಹೇ ತ್ಯಾಕರೆ, ಮಾತನಾಡಿದ್ದು ಸಹಾಯ ಬೇಡ, ಕುಳಿತುಕೋ. ಕಷ್ಟದಲ್ಲೂ ದರ್ಪ ತೋರಿಸುವುದು ಕನ್ನಡಿಗರ ಹುಟ್ಟುಗುಡ. ಮೈಸೂರು ನಮ್ಮ ಕೈ ತಪ್ಪಿ ಹೋದುದು ನಿಮ್ಮ ವೀರತನದಿಂದ ಅಲ್ಲ, ನಿಮ್ಮ ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಅಂತ ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನುಂಗಲು ನಿಂತಿರುವ ನಾರಿ ಜಾತಿಯವರಲ್ಲವೇ ನೀವು? ನೇನ ಬಿಟ್ಟುಕೊತ್ಯಾಕರೆ, ಕಿತ್ತೂರು ರಾಣಿಯಲ್ಲಿ ಕಪ್ಪ ಕೇಳಲು ಬಂದವನ ನಾಳೆಗೆ ಸೀಳಿ ಹೋದಿತು. ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಲ್ಲಿ ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮಗಿದೆ ಹೊರತು ನಿಮಗಲ್ಲ. ಹೇ ಹೇ ತ್ಯಾಕರೆ, ಏನಂದೆ? ಕಿತ್ತೂರಿನ ಮೇಲೆ ನಿಮ್ಮ ಅಧಿಕಾರವೇ? ಕಿತ್ತೂರೇನು ನಿಮ್ಮ ಅಪ್ಪ ತಾತಂದಿರು ಬಳಸಿದ ಆಸ್ತಿ ಏನು? ಎಂಜಲು ನಾಯಿಗಳಿಗೆ ತುಂಡು ರೊಟ್ಟಿ ಚೆಲ್ಲಿ ಅಂಜದೆ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳನ್ನು ಕೊಯ್ಯುವ ಸ್ವಭಾವ ಕನ್ನಡಿಗರದ್ದಲ್ಲ. ನಿನಗೆ ಜೀವದಾನ ಮಾಡಿದ್ದೇನೆ, ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನ ಉಳಿಸುವ ಆಸೆ ನಮಗೂ ಇಲ್ಲ. ತೊಲಗಾಸೆ ಹೇಡಿ